ಸಮ್ಮರ್ಗೆ ಪರ್ಫೆಕ್ಟ್ ಆಗಿರೋಂಥ ಒಂದು ಸಾಂಬಾರ್ ರೆಸಿಪಿ. ಮಜ್ಜಿಗೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡಿ. ತುಂಬ ವೆರೈಟಿಯಾಗಿ ಮಜ್ಜಿಗೆ ಸಾಂಬಾರ್ ಮಾಡ್ತಾರೆ. ಇದು ತುಂಬ ಟೇಸ್ಟಿಯಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ವೆಲ್ಕಮ್ ಟು ಮೈ ಚಾನಲ್ ರೆಸಿಪೀಸ್ ಆಫ್ ಮೈ ಕಿಚನ್. ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳಿ. ಫಸ್ಟ್ ಇದಕ್ಕೆ ಒಂದು ಕಡಾಯಲ್ಲಿ 2 ಟೇಬಲ್ಸ್ಪೂನಷ್ಟು ಅಕ್ಕಿನ ಹುರ್ಕೋಬೇಕು. 2 ಟೇಬಲ್ಸ್ಪೂನಷ್ಟು ತಗರಿಬೇಳೆನೂ ಕೂಡ ಹುರ್ಕೋಬೇಕು. ಮೆಂತ್ಯ ತೊಗೊಂಡಿದ್ದೀನಿ 1/4 ಟೀಸ್ಪೂನಷ್ಟು. ಇವು ಮೂರನ್ನು ಚೆನ್ನಾಗಿ ಹುರಿದು ಎತ್ತಿಟ್ಕೋಬೇಕು. ನೆಕ್ಸ್ಟ್ ಅದೇ ಕಡಾಯಿಗೆ 1 ಟೇಬಲ್ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ 1-2 ಈರುಳ್ಳಿನ ದೊಡ್ಡದಾಗಿ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ. 10 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದೆರಡನ್ನು ಕೂಡ ಫ್ರೈ ಮಾಡ್ಕೊಳ್ಳಿ. ಇದು ನೀಟಾಗಿ ಫ್ರೈ ಆಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಅದಕ್ಕೆ ಹುರ್ಕೊಂಡಿದ್ವಲ್ಲ ಅಕ್ಕಿ ಮತ್ತು ತೊಗರಿಬೇಳೆ ಹಾಕ್ಕೊಂಡು 1 ಟೇಬಲ್ಸ್ಪೂನಷ್ಟು ಕೆಂಪು ಮೆಣಸಿನಕಾಯಿ ಪುಡಿ, 1 ಟೇಬಲ್ಸ್ಪೂನಷ್ಟು ಸಾಂಬಾರ್ ಪುಡಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ 1/2 ಲೋಟ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸೇಮ್ ಕಡಾಯಿಗೆ 2 ಟೇಬಲ್ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ 1/2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡು 20 ರಷ್ಟು ಕರಿಬೇವಿನ ಸೊಪ್ಪನ್ನು ಎಲೆ ಹಾಕ್ಕೊಂಡಿದ್ದೀನಿ. ರುಬ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮ್ನಲ್ಲೇ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನು ಕೂಡ ಇದಕ್ಕೆ ಹಾಕ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿ ಇದು ಕೂಡ ಕುದಿ ಬರೋವರೆಗೂ ಕುದಿಸ್ಕೋಬೇಕು. ಕಾಲು ಟೀಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಮಜ್ಜಿಗೆ ಹಾಕ್ಕೋಬೇಕು. 3 ಕಪ್ಪಷ್ಟು ಮಜ್ಜಿಗೆ ತೊಗೊಂಡಿದ್ದೀನಿ ಇಲ್ಲಿ. ಅಕ್ಕಿ ಮತ್ತು ತೊಗರಿಬೇಳೆ ಇದು ಥಿಕ್ನೆಸ್ ಕೊಡುತ್ತೆ, ಅದಕ್ಕೋಸ್ಕರ ಇದಕ್ಕೆ ಆ್ಯಡ್ ಮಾಡೋದು. ನಾವು ಇದಕ್ಕೆ ಯಾವುದು ಕಾಯಿ ಏನೂ ಹಾಕೋದಿಲ್ವಲ್ಲ, ಸೊ ಅದಕ್ಕೋಸ್ಕರ ಸಾಂಬಾರು ಥಿಕ್ನೆಸ್ಸಿಗೋಸ್ಕರ ಹಾಕೋದು. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಕಂಟಿನ್ಯೂಸಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಮೊಸರು ಮಜ್ಜಿಗೆ ಹಾಕಿರೋದ್ರಿಂದ ಸ್ವಲ್ಪ ಒಡೆಯೋ ಚಾನ್ಸಸ್ ಇರುತ್ತೆ. ಸೊ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿರಿ. ನೆಕ್ಸ್ಟ್ ಇದು ಒಂದು ಕುದಿ ಬಂದ ತಕ್ಷಣವೇ ಆಫ್ ಮಾಡಿದ್ರೆ ಸಾಕು. ತುಂಬ ಟೇಸ್ಟಿ ಆದಂಥ ಮಜ್ಜಿಗೆ ಸಾಂಬಾರ್ ಮುದ್ದೆ ಜೊತೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.